ಬೆಂಗಳೂರಿಗೆ ಬಿಡುವು ಕೊಟ್ಟ ಮಳೆರಾಯ ಉತ್ತರದಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ ಬಳ್ಳಾರಿ ಬಾಗಲಕೋಟೆ ವಿಜಯನಗರ ಸೇರಿದಂತೆ ಹಲವೆಡೆ ಮಳೆಯ ಅಬ್ಬರ ಹೆಚ್ಚಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿಯ ಪ್ರವಾಹ ಉಂಟಾಗಿದೆ ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ವೇದಾವತಿ ನದಿಯ ಪ್ರವಾಹದ ಅಬ್ಬರ ಹೆಚ್ಚಾಗಿದೆ ಸಿರಕುಪ್ಪ ತಾಲೂಕಲ್ಲಿ ಜನಜೀವನ ತತ್ತರಗೊಂಡಿದ್ದು ಸಿರಕುಪ್ಪದಲ್ಲಿ 3.5 ಸಾವಿರಕ್ಕೂ ಹೆಚ್ಚು ಎಕರೆ ಬೆಳೆ ನಾಶವಾಗಿದೆ ಆಂತ್ರದ ಬೈರವಾನಿನಿ ತಿಪ್ಪೆ ಡ್ಯಾಮ್ ನಿಂದ ಭಾರಿ ನೀರು ರಿಲೀಸ್ ಆಗಿರುವಂತದ್ದು ಬಳ್ಳಾರಿ ಭಾಗದ ವಿವಿಧೆಡೆ ಪ್ರವಾಹದ ಭೀತಿ ಎದುರಾಗಿದೆ ಇನ್ನು ಕಲಬುರಗಿ ಜಿಲ್ಲೆಯ ಆಳಂದ ಚಿತ್ತಾಪುರ ಮತ್ತಿತರ ಕಡೆಗಳಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ರಾಯಚೂರು ಜಿಲ್ಲೆಯ ಹಲವೆಡೆ ರಸ್ತೆ ಸೇತುವೆಗಳೇ ಮುಳುಗಡೆ ಆಗಿರುವಂತದ್ದು ಕಳೆದ ವಾರ ಬೆಂಗಳೂರಲ್ಲಿ ಅಬ್ಬರಿಸಿ ಬೊಬ್ಬರಿದ್ದ ಮಳೆರಾಯ ಈಗ ಉತ್ತರ ಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಹಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಹೀಗಾಗಿ ದೃಶ್ಯಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಇಷ್ಟೋ ರಸ್ತೆಗಳೆಲ್ಲ ತುಂಬಿ ಹರಿತಾ ಇರುವಂತಹ ದೃಶ್ಯಗಳು ಎಷ್ಟೋ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಮಟ್ಟದ ಅವಾಂತರಗಳೇ ಸೃಷ್ಟಿಯಾಗಿದೆ ವಿಜಯಪುರ ಭಾಗಲಕೋಟೆ ಹಲವು ಭಾಗದಲ್ಲಿ ರಾಯಚೂರು ಸೇರಿದಂತೆ ಹಲವು ಭಾಗದಲ್ಲಿ ಮಳೆ ಆಗ್ತಾ ಇರುವಂತದ್ದು ಹೀಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರುವಂತದ್ದು ಹಲವು ಕಡೆ ಪ್ರವಾಹದ ಭೀತಿಯನ್ನ ಜನ ಎದುರಿಸ್ತಾ ಇದ್ದಾರೆ ಹೇಗೆ ಜನಜೀವನ ನಡೆಸೋದು ಹಲವು ನದಿಗಳು ತುಂಬಿ ಹರಿತಾ ಇರುವಂತಹ ಕಾರಣದಿಂದಾಗಿ ಮನೆಗಳಿಗೆ ನೀರು ನುಗ್ತಾ ಇದೆ ಹೀಗಾಗಿ ಜನ ಇನ್ನೊಂದು ಕಡೆಗೆ ಸ್ಥಳಾಂತರಗೊಳ್ಳುವಂತಹ ಪ್ರಯತ್ನದಲ್ಲೂ ಇದ್ದಾರೆ ಅಂತಹ ಭಾರಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂತದ್ದು ಇನ್ನು 3,500ಕ್ಕೂ ಹೆಚ್ಚು ಎಕರೆ ಬೆಳೆ ಜಲಾವೃತವಾಗಿರುವಂತದ್ದು ಇನ್ನೇನು ಕೈಗೆ ಸಿಗುತ್ತೆ ಬೆಳೆ ಅನ್ನುವಷ್ಟರಲ್ಲಿ ಈಗ ಈ ರೀತಿ ಭಾರಿ ಪ್ರಮಾಣದಲ್ಲಿ ಮಳೆ ಬಂದಂತಹ ಪರಿಣಾಮದಿಂದಾಗಿ ಬೆಳೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ ಹೀಗಾಗಿ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿಯನ್ನು ಜನ ಅನುಭವಿಸ್ತಾ ಇದ್ದಾರೆ ಇನ್ನು ಆಂಧ್ರದ ಬೈರವಾನಿ ನಿತಿಪ್ಪೆ ಅಂದರೆ ಆಂಧ್ರದಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿನ ನೀರನ್ನು ಅಂದರೆ ಅಲ್ಲಿನ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರು ರಿಲೀಸ್ ಆಗ್ತಾ ಇರುವಂಥದ್ದು ಹೀಗಾಗಿ ಆ ನೀರೆಲ್ಲವೂ ಕೂಡ ನದಿಗೆ ಬಂದು ಸೇರ್ತಾ ಇದೆ ಹೀಗಾಗಿ ಪ್ರವಾಹದ ಭೀತಿಯನ್ನು ಜನ ಎದುರಿಸ್ತಾ ಇದ್ದಾರೆ ಇನ್ನೂ ಇದೇ ರೀತಿ ಮಳೆ ಇನ್ನೆರಡು ದಿನ ಕಂಟಿನ್ಯೂ ಆಯಿತು ಅಂತಂದರೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತೆ ಜನ ಅಲ್ಲಿ ಇರೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೀವು ಈಗಾಗಲೇ ನೋಡ್ತಾ ಇರಬಹುದು ಯಾವ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ ಅಂತೇಳಿ ನೀರು ರಭಸವಾಗಿ ಹರಿದು ಹೋಗ್ತಾ ಇರುವಂಥ ದೃಶ್ಯಗಳು ಅಂದರೆ ಆ ಮೂಲಕ ಯಾವ ರೀತಿಯ ಮಳೆ ಬಂದಿದೆ ಅಲ್ಲಿ ಅನ್ನೋದು ನೀವು ನೋಡಬಹುದು ಜನ ಜಾನುವಾರುಗಳು ಯಾವ ರೀತಿ ಪರತಪಿಸ್ತಾ ಇದ್ದಾರೆ ನಿಂತ ನೀರಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ ನೋಡಿ ಬಾಗಲಕೋಟೆ ಬಳ್ಳಾರಿ ವಿಜಯಪುರ ಕಲಬುರಗಿ ಪ್ರತಿಯೊಂದು ಜಿಲ್ಲೆಯ ಪರಿಸ್ಥಿತಿ ಕೂಡ ಇದೇ ಆಗಿರುವಂಥದ್ದು ಹಲವು ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ ಜನ ಈ ರೀತಿ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬ್ರೇಕ್ನೆಸ್ ರಾಜ ಇದೇ ಡಲ್ಲ ಸಕತ್ತಿದೆ